ಹಾಯ್, ಅಸ್ಸಲಾಮು ಅಲೈಕುಮ್. ಇವತ್ತು ಈಗ ಬೆಳಿಗ್ಗೆ 6 ಗಂಟೆ ಆಯಿತು. ನಾವಿವತ್ತು ಕೊಚ್ಚಿನಿಗೆ ಹೋಗ್ತಾ ಇದ್ದೇವೆ, ಅಲ್ಲಿ ಸ್ವಲ್ಪ ಸುತ್ತಾಡಲಿಕ್ಕೆ ಅಂತ. ಮತ್ತು ನಮ್ಮದು ಫ್ಯಾಮಿಲಿ ಮನೆ ಎಲ್ಲ ಉಂಟಲ್ಲಿ, ಮತ್ತು ವಂಡರ್ಲಾಗೆ ಹೋಗಬೇಕಂತ ಒಂದು ಪ್ಲ್ಯಾನ್ ಉಂಟು. ಸೊ ಒಂದು 5 ಡೇಸ್ ಪ್ಲ್ಯಾನ್. ನಾವು ವಂಡರ್ಲಾಗೆ ಹೋಗಲಿಕ್ಕೆ ಟ್ರೈನ್ ಬುಕ್ ಮಾಡಿದ ನಂತರ ನನ್ನ ಹಸ್ಬೆಂಡಿಗೆ ವೀಸಾ ಬಂದದ್ದು. ಸೊ ಅಲ್ಲಿವರೆಗೆ ನಾವು ವೇಟ್ ಮಾಡ್ತಿದ್ವಿ ವೀಸಾ ಬರ್ಬೋದು ಬರ್ಬೋದು ಅಂತ. ಸೊ ವೀಸಾ ಬರಲಿಲ್ಲ, ಸುಮ್ಮನೆ ಮನೆಯಲ್ಲಿ ಕೂತು ಯಾಕೆ ಬೋರ್ ಹೊಡಿತಾ ಇತ್ತು ಅಂತೇಳಿ ವಂಡರ್ಲಾಗೆ ಹೋಗುವ ಅಂದರೆ ಟಿಕೆಟ್ ಬುಕ್ ಮಾಡಿದ್ವಿ. ಆಫ್ಟರ್ ದ್ಯಾಟ್ ವೀಸಾ ಬಂತು. ಆಮೇಲೆ ಏನು ಮಾಡೋದು, ಬೇರೆ ಇದಿಲ್ಲ, ಅಲ್ಲಿಂದನೇ ಹೋಗುವ ಅಂತೇಳಿ. ಸೊ ಅವರು ಕೊಚ್ಚಿಯಿಂದನೇ ಟಿಕೆಟ್ ಬುಕ್ ಮಾಡಿದ್ದಾರೆ ವೆನಸ್ಡೇ. ಸೊ ಅವರು ಹೋದ್ಮೇಲೆ ನಾವು ಅಲ್ಲಿಂದ ರಿಟರ್ನ್ ಮ್ಯಾಂಗ್ಳೂರಿಗೆ ಬರೋದು. ಸೊ ಈಗ 6 ಗಂಟೆ ಆಯಿತು, ಮನೆಯಿಂದ ಹೊರಡ್ತಾ ಇದ್ದೇವೆ. ಆ್ಯಕ್ಚುಲಿ 6 ಗಂಟೆಗೆ ಟ್ರೈನ್ ಇತ್ತು, ಬಟ್ 1 ಅವರ್ ಡಿಲೇ ಮಾಡಿದ್ದೆ ಅಂತೇಳಿ ಮೆಸೇಜ್ ಬಂದಿದೆ. ಸೊ ನಾವು ಅಲ್ಲಿಗೆ 7 o'clock ರೀಚ್ ಆದರೆ ಸಾಕು, ಈಗ ನಾವು ಮನೆಯಿಂದ ಹೊರಡ್ತಾ ಇದ್ದೇವೆ. ಸೊ ಎಲ್ಲರೂ ನಮ್ಮ ಜರ್ನಿ ಹ್ಯಾಪಿ ಆಗಿರಬೇಕಂತೇಳಿ ಪ್ರೇ ಮಾಡಿ, ಮತ್ತು ಹೋಗ್ತಾ ಹೋಗ್ತಾ ಅಲ್ಲಿ ಏನೆಲ್ಲ ನಡೀತದೆ ಅಂತೇಳಿ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡುವ. யார் எங்க சொல்லுங்க. ஓகே, தாயிராவை முன்னாடி போட போ சொல்லுங்க. தாயிரா முன்னாடி போடு, தாயிரா எது இருக்கும் நீ மாடி லோக்கர். ஏய் நீ எனக்கு கொண்டு போயிருந்த சீதா உட்காந்து பேக்ல எழுதி எத்த போயிருந்த. ಕೈಸಲ್ಲ ಅಂದ್ರೆ ಬ್ಯಾಗ್ ಹಿಂಗೊಂಡ ಯಾವಾಗಲೂ ನಮ್ಮದು ಡ್ರಾಪ್ ಮಾಡಲಿಕ್ಕೆ ಮತ್ತು ಪಿಕ್ ಮಾಡಲಿಕ್ಕೆ ನನ್ನದು ಭಾವ ಮತ್ತು ಅಕ್ಕನೇ ಬರೋದು. ಅದೇ ಥರ ಈ ಸಲ ಕೂಡ ಭಾವ ಮತ್ತು ಅಕ್ಕ ಬಂದಿದ್ದಾರೆ ನಮ್ಮನೆಯಲ್ಲಿ ಡ್ರಾಪ್ ಮಾಡಲಿಕ್ಕೆ. ಇಲ್ಲಿ ಈಗ ನಮ್ಮನ್ನು ಡ್ರಾಪ್ ಮಾಡಿ ಅವರು ಹೋಗ್ತಾರೆ. ಯಾಕಂದರೆ ನಮ್ಮದು ಟ್ರೈನ್ ಆ್ಯಕ್ಚುಲಿ 6 ಗಂಟೆಗೆ ಅಂತ ಇತ್ತು, ಈಗ ತುಂಬ ಡಿಲೇ ಆಗತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನನ್ನ ಭಾವನಿಗೆ
ಕೆಲಸ ಇದೆ, ಅವರು ಬಿಸ್ನೆಸ್ ಮ್ಯಾನ್ ಅಲ್ವಾ, ಅವರಿಗೆ ನಸೀಬ್ ಅರ್ತ್ ಮೂವರ್ಸ್ ಅಂತೇಳಿ ಒಂದು ಕಂಪನಿ ಇದೆ. ಸೊ ಅವರು ತುಂಬ ಹೊತ್ತಿಲ್ಲಿಗೆ ನಿಲ್ಲಿಕ್ಕೆ ಆಗೋದಿಲ್ಲ, ಅವರು ಬಂದದೇ ದೊಡ್ಡ ವಿಷಯ. ಈಗ ಅವರು ನಮ್ಮನ್ನು ಇಲ್ಲಿ ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ, ಎಲ್ರಿಗೂ ತುಂಬ ಬೇಸರ ಆಗ್ತಾ ಉಂಟು. ಏನು ಮಾಡೋದು, ಅವರದೊಂದು ಪರಿಸ್ಥಿತಿ ಆ ಥರ ಇರೋದ್ರಿಂದ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ 6:00 ನಮ್ಮದು ಟ್ರೈನ್, ಬಟ್ ಡಿಲೇ ಅಂತೆ, 8:00 ಆಗತ್ತಂತೆ. ವೇಟ್ ಮಾಡ್ತಾ ಇದ್ದೇವೆ, ಸ್ಟಿಲ್ ತುಂಬ ಕಷ್ಟ ಆಗ್ತದೆ. ಮನೆಯಿಂದ ಬೇಗ ಬಂದಿದ್ದೇವೆ, ಬಾವ ಮತ್ತೆ ಅಕ್ಕ ಅವರು ಹೋದರು, ಅವ್ರು ಎಷ್ಟೊತ್ತಂತ ವೇಟ್ ಮಾಡೋದಲ್ವಾ. ಅವರು ಹೋದರು, ನಾವೀಗ ಇಲ್ಲಿ ಕೂತು ವೇಟ್ ಮಾಡ್ತಾ ಇದ್ದೇವೆ. ಟ್ರೈನ್ ಈಗ ಕುಂದಾಪುರದಲ್ಲಿ ಉಂಟಂತ ಅಪ್ಡೇಟ್ ಆಗಿದೆ. ಸೊ 8:00 ಆಗ್ಬೋದು, ಮೇ ಬಿ ಅಲ್ಲಿವರೆಗೂ ವೇಟ್ ಮಾಡಬೇಕು. ಇಲ್ಲಿ ಟ್ರೈನ್ ಬರ್ತಾ ಉಂಟಂತೆ, ಕುಲಶೇಖರದಲ್ಲಿ ರೀಚ್ ಆಗಿದೆ ಈಗ ಟ್ರೈನ್, ಅಪ್ಡೇಟ್ ಆಗಿದೆ. ಸೊ ನಾವೀಗ ಲಗೇಜ್ ಎಲ್ಲ ತಗೊಂಡು ರೆಡಿ ಆಗಿದ್ದೇವೆ. ಇಲ್ಲಿ ಒಂದು 10 minutes ಟ್ರೈನ್ ನಿಲ್ತದಂತೆ. ಸೊ ಆ 10 minutes ನಮಗೆ ಲಗೇಜ್ ಎಲ್ಲ ತಗೊಂಡು ಟ್ರೈನಿಗೆ ಏರ್ಬೋದು. ಮಾತ್ರ ನಾವಿಲ್ಲಿಗ ಬಂದು, ನಾವಿಲ್ಲಿಗೆ 7:00 ಬಂದಿದ್ದೇವೆ, ಈಗ 8:00 ಆಯಿತು. ಅಷ್ಟೊತ್ತಿಗೆ ಮಕ್ಕಳನ್ನು ಹಿಡಿದು ಇಲ್ಲಿ ನಾವು ಅವರನ್ನು ಕಂಟ್ರೋಲ್ ಮಾಡುವಷ್ಟಕ್ಕೆ ಉಂಟಲ್ಲ, ಮಂಡೆ ಸಿಡಿದು ಹೋಯಿತು. ಅಷ್ಟು ಲಗಾಡಿ ಲಾಡಿ ಲಗಾಡಿ ಮಾಡ್ತಾರೆ ಇಬ್ಬರು ಸೇರಿಕೊಂಡು. ಓಕೆ, ಎನಿವೇ ನಾನು ನಿಮಗೆ ಟ್ರೈನ್ ಬಂದಮೇಲೆ ಆಮೇಲೆ ನಿಮಗೆ ಎಂತ ಅಂತೇಳಿ ಅಪ್ಡೇಟ್ ಮಾಡ್ತೇನೆ. ಈಗ ಟ್ರೈನ್ ಬಂತು, ನಾವು ಟ್ರೈನಿಗೆ ಹತ್ತಿ ನಮ್ಮ ನಮ್ಮ ಕಂಪಾರ್ಟ್ಮೆಂಟಲ್ಲಿ ನಾವು ಕೂತಿದ್ದೇವೆ, ನಮ್ಮ ನಮ್ಮ ಸೀಟ್ ನಂಬರೆಲ್ಲ ಹುಡುಕಿ ನಾವು ಕೂತಿದ್ದೇವೆ. ಈಗ ಟ್ರೈನ್ ಹತ್ತಿದ ಕೂಡಲೇ ಮಕ್ಕಳಿಗೆಲ್ಲ ಒಳ್ಳೆ ಹಸಿವಾಗ್ತಾ ಉಂಟು, ಹಸ್ಬೆಂಡ್ಗೆ ಕೂಡ ಒಳ್ಳೆ ಹಸಿವಾಗ್ತಾ ಉಂಟು. ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನುವ ಸಮಯ ಆಯಿತಲ್ವಾ, ಆದ್ದರಿಂದ ಒಳ್ಳೆ ಹಸಿವಾಗ್ತಾ ಉಂಟು. ನಾವು ಬ್ರೇಕ್ಫಾಸ್ಟಿಗೆ ಮನೆಯಿಂದ ಬ್ರೆಡ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಅಲ್ಲಿದ್ದೇವೆ ಬರ್ಗರ್ ಮಾಡುವ ಅಂತೇಳಿ, ವೆಜಿಟೇಬಲ್ ಬರ್ಗರ್. ಸೊ ಕೆಚಪ್ ಮತ್ತು ಮಯೋನೀಸ್ ಮತ್ತು ವೆಜಿಟೇಬಲ್ಸ್ ಮತ್ತು ಬನ್, ಇದಿಷ್ಟು ತಂದರೆ ನಾವು ಈಸಿಯಾಗಿ ನಾವು ಟ್ರಾವೆಲ್ ಮಾಡುವಾಗ ಬರ್ಗರ್ ಮಾಡ್ಬೋದು. ತಿನ್ನಲಿಕ್ಕೆ ಕೂಡ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈನಲ್ಲಿ ಎಷ್ಟೇ ನಿಮಗೆ ಸಿಕ್ಕಿದ್ರೂ ಸಹ ನಾವು ಮನೆಯಲ್ಲಿ ಮಾಡಿದಂತಹ ಒಂದು ಟೇಸ್ಟಿ ಅಲ್ಲಿ ಸಿಗೋದಿಲ್ಲ. ನನಗಂತೂ ತುಂಬಾ ಬೋರ್ ಅನಿಸಿದೆ ಟ್ರೈನಲ್ಲಿ, ನಾನು ಯಾವಾಗಲೂ ತೆಗೆದರೆ ನನಗೆ ಇಷ್ಟನೇ ಆಗಲ್ಲ ಸ್ವಲ್ಪ ಕೂಡ. ಯಾವಾಗ ನೋಡಿದರೂ ಏನಾದರೂ ಒಂದು ಇದಿರುತ್ತೆ ಟ್ರೈನಲ್ಲಿ, ನನಗೆ ಇಷ್ಟನೇ ಆಗಲ್ಲ. ಅದೇ ಥರ ನೀವು ಕೂಡ ಟ್ರೈನಲ್ಲಿ ಟ್ರಾವೆಲ್ ಮಾಡೋರಾದರೆ ಮನೆಯಿಂದನೇ ಆದಷ್ಟು ಕೊಂಡೋಗಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾವು ಎಷ್ಟೇ ನಾವು ಹೊರಗಡೆಯಿಂದ ತೆಗೆದರೂ ಸಹ ಮನೆಯಲ್ಲಿ ಮಾಡಿದಂತಹ ಒಂದು ಆ ಟೇಸ್ಟಿ ಮತ್ತು ನಮಗೊಂದು ಕಂಫರ್ಟೇಬಲ್ ನಮಗೆ ಟ್ರೈನಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಬರ್ಗರ್ ಮಾಡುವಂಥೇಳಿ ಬಣ್ಣನ ತೆಗೆದು ಬಂದಿದ್ದೇನೆ. ಮಧ್ಯಾಹ್ನಕ್ಕೋಸ್ಕರ ಪತ್ತಿರಿ ಮತ್ತು ಚಿಕನ್ ಗ್ರೇವಿ ತಗೊಂಡು ಬಂದಿದ್ದೇನೆ. ಫಸ್ಟಿಗೆ ಮಕ್ಕಳಿಗೆ, ಹಸ್ಬೆಂಡಿಗೆ, ತಾಯಿಗೆಲ್ಲ ಮಾಡಿಕೊಟ್ಟು ಲಾಸ್ಟಿಗೆ ನಾನು ತಿಂತೇನೆ. ಈಗ ಮಕ್ಕಳಿಗೆ ಫಸ್ಟಿಗೆ ಕೊಡ್ತೇನೆ, ಆಮೇಲೆ ಹಸ್ಬೆಂಡಿಗೆ ಕೊಡ್ತೇನೆ, ಆಮೇಲೆ ತಾಯಿಗೆ ಕೊಡ್ತೇನೆ, ಮತ್ತು ನಾನು ತಿಂತೇನೆ. ಮಧ್ಯಾಹ್ನ ಪತ್ತಿರಿ ಮತ್ತು ಚಿಕನ್ ಗ್ರೇವಿ ತಗೊಂಡು ಬಂದಿದ್ದೇವೆ. ರಾತ್ರಿ 2 ಗಂಟೆಗೆ ಎದ್ದು ಎಲ್ಲವನ್ನು ರೆಡಿ ಮಾಡಿದ್ದು, ಯಾಕಂದರೆ ಟ್ರೈನ್ 6 ಗಂಟೆಗೆ ಅಂತ ಇತ್ತಲ್ವಾ, ಅದಕ್ಕೋಸ್ಕರ 2 ಗಂಟೆಗೇ ಎದ್ದು ಬೇಗ ಬೇಗ ಎಲ್ಲವನ್ನು ಮಾಡಿ ಸಹ ಒಂದು ಉಪಯೋಗ ಇಲ್ಲದಾಯಿತು. ಯಾಕಂದರೆ ಟ್ರೈನ್ ತುಂಬ ಡಿಲೇ, ಎಷ್ಟು ಡಿಲೇ ಆಗುತ್ತೆ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲದ್ರೆ ಸ್ವಲ್ಪ ಆರಾಮದಲ್ಲಿ ಎದ್ದು ಎಲ್ಲವನ್ನು ಮಾಡ್ಬೋದಿತ್ತು. ಟ್ರೈನ್ ಬೇಗ ಬರ್ತದೆ ಅಂತೇಳಿ ಬೇಗ ಬೇಗ ಮಾಡಿದ್ದು. ನಾನು ಈ ಬರ್ಗರ್ಗೆ ಟೊಮೆಟೋಸ್ ಮತ್ತು ಆನಿಯನ್ ಮಾತ್ರ ಹಾಕೋದು, ಬೇರೆ ಏನು ಹಾಕೋದಿಲ್ಲ. ಮತ್ತು ಸ್ವಲ್ಪ ಕೆಚಪ್ ಮತ್ತು ಮಯೋನೀಸ್, ಮಯೋನೀಸ್ ಮನೆಯಲ್ಲೇ ರೆಡಿ ಮಾಡಿ ತಂದದ್ದು. ಈ ಥರ ನಾವು ಮಾಡಿದರೆ ತಿನ್ನಲಿಕ್ಕೂ ಸಹ ತುಂಬ ಒಳ್ಳೆಯದಾಗ್ತದೆ ಆಯಿತಾ. ಈಗ ನಾನು ಲಾಸ್ಟಿಗೆ ಬ್ರೇಕ್ಫಾಸ್ಟನ್ನು ತಿಂತಾ ಇದ್ದೇನೆ. ಮಕ್ಕಳು ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಟೀ ಎಲ್ಲ ಕುಡಿದು ತುಂಬ ಎನರ್ಜಿ ಬಂದಿದೆ. ನಾನು ಸ್ವಲ್ಪ ಹೊತ್ತು ಮಲಗುವ, ರಾತ್ರಿ ಫುಲ್ಲು ನಿದ್ರೆ ಮಾಡಿರಲಿಲ್ಲ, ಸ್ವಲ್ಪ ಹೊತ್ತು ಮಲಗು ಅಂತೇಳಿ ನಾನು ಮಲಗಿದೆ. ಮತ್ತು ಮಗಳು ಕೂಡ ಮಲಗಿದ್ಲು.
ಅಷ್ಟಕ್ಕೆ ಲಂಚ್ ಟೈಮ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ನನ್ನನ್ನು ಎಬ್ಬಿಸಿ ನನಗೆ ಆಶೀರ್ವಾಗ್ತಾ ಉಂಟು, ನನಗೆ ಲಂಚ್ ಕೊಡು ಅಂತ ಹೇಳಿದರು. ಮಧ್ಯಾಹ್ನ ಲಂಚ್ಗೆ ನಾವು ಪತ್ತಿರಿ ಮತ್ತು ಚಿಕನ್ ಗ್ರೇವಿ ತಗೊಂಡು ಬಂದಿದ್ವಿ. ತುಂಬ ಒಳ್ಳೆಯದಿತ್ತು. ಚಿಕನ್ ಗ್ರೇವಿ ನನ್ನ ಅಕ್ಕ ಮಾಡಿದ್ದು, ಪತ್ತಿರಿ ಮಾತ್ರ ನಾನು ಮಾಡಿದ್ದು. ತುಂಬ ಸೂಪರಾಗಿತ್ತು. ನಾವು ಟ್ರೈನಲ್ಲಿ ತೆಗೆದ್ರೆ ಈ ಒಂದು ಇಷ್ಟೊಂದು ರುಚಿಯಾಗಿ ಇರ್ತಿರಲಿಲ್ಲ. ಏನೋ ಅಲ್ಲ, ಇರ್ತಿರಲಿಲ್ಲ. ಯಾಕಂದರೆ ನಾನು ಯಾವಾಗಲೂ ಆಗಾಗ ಟ್ರೈನಲ್ಲಿ ಟ್ರಾವೆಲ್ ಮಾಡುವ ಒಂದು ಪರ್ಸನ್. ನನ್ನ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಟ್ರೈನಲ್ಲಿ ನೀವು ಯಾವಾಗಲೂ ಆದಷ್ಟು ನಿಮ್ಮ ಆಹಾರವನ್ನು ಮನೆಯಿಂದಲೇ ತರಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಟ್ರೈನಲ್ಲಿ ಸಿಗುವಂತಹ ಆಹಾರ ಅಷ್ಟೊಂದು ಹೈಜೇನಿಕ್ ಅಲ್ಲ. ಅದಲ್ಲದೆ ನಮಗೆ ಮನೆಯಲ್ಲಿ ತಿನ್ನುವಂತಹ ಒಂದು ಆ ಟೇಸ್ಟ್ ನಮಗೆ ಸಿಗಲ್ಲ. ಮಕ್ಕಳಿಗೂ ಕಂಫರ್ಟೇಬಲ್ ಆಗಿರಲ್ಲ. ಮನೆಯಿಂದನೇ ತಂದರೆ ನಮಗೆ ತುಂಬ ಒಳ್ಳೆಯದು. ಈಗ ನಾವು ಕೇರಳ ರೀಚ್ ಆಗ್ತಾ ಬಂದಿದ್ದೇವೆ. ಕೇರಳ ಅಂದರೆ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತಾರೆ ನೋಡಿ. ಅಷ್ಟೊಂದು ಸುಂದರವಾಗಿದೆ, ತುಂಬ ಒಳ್ಳೆ ಕ್ಲೈಮೇಟ್. ಎರ್ನಾಕುಲಂ ಜಂಕ್ಷನ್ನಲ್ಲಿ ಇಳಿಯುವುದಕ್ಕಿಂತ ನಮಗೆ ಆಲ್ವಾ ಸ್ಟೇಷನಲ್ಲಿ ಇಳಿದರೆ ಸ್ವಲ್ಪ ಹತ್ತಿರ ಆಗುತ್ತಂತೆ. ಸೊ ಆಲ್ವಾ ಸ್ಟೇಷನಲ್ಲಿ ಇಳಿದ್ದೇವೆ. ಲಗೇಜ್ ಎಲ್ಲ ಈಗ ನಾವು ರೆಡಿ ಮಾಡಿಟ್ಟಿದ್ದೇವೆ. ಸೊ ಅಲ್ಲಿ ಹೋಗಿ ನಿಮಗೆ ಎಂತ ಅಂತೇಳಿ ಅಪ್ಡೇಟ್. ಚಂಡೇ ಈಗ ನಾವು ಆಲ್ವಾ ಸ್ಟೇಷನಲ್ಲಿ ಇಳಿತಾ ಇದ್ದೇವೆ. ಇಳಿದು ನಡೆದು ಹೊರಗಡೆ ಹೋಗಬೇಕು. ತುಂಬ ಕ್ರೌಡಾಗಿತ್ತು. ಆಲ್ವಾ ಸ್ಟೇಷನ್ ಅಂದರೆ ಎರ್ನಾಕುಳಂ ಅಥವಾ ಕೊಚಿನ್ ಅಂತ ಹೇಳ್ಬೋದು. ಆಲ್ವಾ ಸ್ಟೇಷನ್ ನಮ್ಮ ಮನೆಗೆ ಸ್ವಲ್ಪ ಹತ್ತಿರ ಆಗತ್ತಂತೆ. ಎರ್ನಾಕುಳಂನಲ್ಲಿ ನಾವು ಇಳಿದ್ರೆ ಸ್ವಲ್ಪ ದೂರ ಅಂತೆ, ಒಂದು 5 ಕಿಲೋಮೀಟ್ರ್ ಸಮಥಿಂಗ್ ದೂರ ಆಗತ್ತಂತೆ. ನನಗೆ ಈ ಒಂದು ಪ್ಲೇಸ್ ಇಷ್ಟ ಆಯಿತು. ಲಾಸ್ಟ್ ಟೈಮ್ ನಾನು ಚೆನ್ನೈಗೆ ಹೋಗಿದ್ದೆ ಅಲ್ವಾ, ನನಗೆ ವೆರಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅಲ್ಲಿದ್ದು ಕ್ಲೈಮೇಟ್ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಿರಲಿಲ್ಲ. ತುಂಬ ಬಿಸಿಲು, ರಾತ್ರಿಯೆಲ್ಲ ನಿದ್ರೆ ಬರ್ತಾ ಇರಲಿಲ್ಲ. ಈಗ ನಾವು ಮೊಬೈಲ್ನಲ್ಲಿ ಊಬರ್ ಅಂತೇಳಿ ಒಂದು ಆ್ಯಪ್ ಇರುತ್ತೆ, ಕೆಲವರಿಗೆ ಗೊತ್ತಿರ್ಬೋದು. ಈ ದೊಡ್ಡ ದೊಡ್ಡ ಸಿಟೀಸಲ್ಲಿ, ಮೈನ್ ಸಿಟೀಸಲ್ಲೆಲ್ಲ ಊಬರ್ನಲ್ಲಿ ನಾವು ಬುಕ್ ಮಾಡೋದು. ಊಬರಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ದು. ಸೊ ಅದು ಮೊಬೈಲಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತದೆ ಆಗಾಗ, ಎಲ್ಲಿ ಉಂಟು ಗಾಡಿ, ಯಾರು ಡ್ರೈವರ್, ಅವ್ರ ನಂಬರ್, ಗಾಡಿ ನಂಬರ್ ಎಲ್ಲ ಅದರಲ್ಲಿ ಅಪ್ಡೇಟ್ ಆಗಿರ್ತದೆ. ಸೊ ನಾವು ಲಾಸ್ಟ್ ಟೈಮ್ ಚೆನ್ನೈಗೆ ಹೋಗಿರಲ್ಲ, ಅಲ್ಲಿ ಕೂಡ ಅದೇ ನಾವು ಆರ್ಡ್ರ್ ಮಾಡ್ತಾ ಇದ್ದೀವಿ. ಸೊ ಈಗ ಊಬರಲ್ಲಿ ಟ್ಯಾಕ್ಸಿ ಆರ್ಡ್ರ್ ಮಾಡಿದ್ದು ಬರ್ತಾ ಉಂಟು, 5 ನಿಮಿಷದಲ್ಲಿ ಬರ್ತದೆ. ಸೊ ನಾವೀಗ ಗಾಡಿಗೆ ಹತ್ತಿ ಆಮೇಲೆ ಮನೆಗೆ ಹೋಗಿ ಅಂತ ಅನ್ಸುತ್ತೆ. ಈಗ ಊಬರಲ್ಲಿ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದು ಬಂದಿದೆ. ಟ್ಯಾಕ್ಸಿ ತುಂಬ ಚೆನ್ನಾಗಿದೆ, ತುಂಬ ಹೈಜೇನಿಕ್ ಆ್ಯಂಡ್ ಕ್ಲೀನ್ ಆ್ಯಂಡ್ ನೀಟಾಗಿದೆ. ತುಂಬ ಖುಷಿ ಆಯಿತು. ಇಲ್ಲಿಂದ ಮನೆಗೆ ಒಂದು 20 ಮಿನಿಟ್ಸ್ ಟ್ರಾವೆಲ್ ಉಂಟು. ಸೊ ಮನೆಗೆ ಹೋಗಿ ನಾನು ನಿಮಗೆ ಏನಂತೇಳಿ ಅಪ್ಡೇಟ್ ಮಾಡ್ತೇನೆ. ಮನೆಯಲ್ಲಿ ಯಾರು ಸಹ ಇಲ್ಲ ಆ್ಯಕ್ಚುಲಿ, ಸ್ವಲ್ಪ ಎಮರ್ಜೆನ್ಸಿಯಿಂದ. ಅಲ್ಲಿ ನಮ್ಮದು ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂತೇಳಿದ್ದೆ ಅಲ್ವಾ, ನಮ್ಮದು ಹಸ್ಬೆಂಡ್ ಇದ್ದು ಅಕ್ಕನಿಗೆ ಆ್ಯಕ್ಚುಲಿ ಅಕ್ಕನ ಮಗ ಇಲ್ಲಿರೋದು, ಅವರದ್ದು ತಾಯಿಗೆ ಹುಷಾರಿಲ್ಲ. ಸೊ ಅವರು ಸ್ವಲ್ಪ ಎಮರ್ಜೆನ್ಸಿಯಲ್ಲಿ ಊರಿಗೆ ಹೋಗಿದ್ದಾರೆ, ತಮಿಳ್ನಾಡಿಗೆ. ಕೀಯಲ್ಲಿ ಕೊಟ್ಟು ಹೋಗಿದ್ದಾರೆ. ಸೊ ನಾವೀಗ ಹೋಗಿ ಮನೆ ಓಪನ್ ಮಾಡಬೇಕು. ಅವ್ರು ಯಾವಾಗ ಬರ್ತಾರೆ ಅಂತೇಳಿ ಗೊತ್ತಿಲ್ಲ, ನಾಳೆ ನಾಡಿದ್ದು ಬರ್ಬೋದು. ಸೊ ಮನೆಗೆ ಹೋಗಿ ನಿಮ್ಗೆ ಏನಂತೀರಿ ನಾನು ಅಪ್ಡೇಟ್ ಮಾಡ್ತೀನಿ. ಫೈನಲಿ ವಿ ರೀಚ್ ಅವರ್ ಫ್ಯಾಮಿಲಿ ಇನ್ ಕೊಚ್ಚಿ. ಕೊಚ್ಚಿಗೆ ಬಂದು ರೀಚ್ ಆದ್ವಿ. ತುಂಬ ಆರಾಮದಲ್ಲಿ ನಾವು ರೀಚ್ ಆದ್ವಿ, ಅಲ್ಹಮ್ದುಲಿಲ್ಲಾಹ್. ಇದುವೇ ನಮ್ಮದು ಫ್ಯಾಮಿಲಿ, ಕಸಿನ್ ಫ್ಯಾಮಿಲಿ ಅವ್ರದ್ದು ಮನೆ. ಇದು ಯಾರ್ದು ಮನೆ ಅಂತ ಕೇಳಿದರೆ, ನನ್ನ ಹಸ್ಬೆಂಡ್ ಇದ್ದು ತಂದೆ ಇದ್ದಾರಲ್ವ, ಅವರದ್ದು ಅಕ್ಕನ ಮಗ. ಇಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಕೊಚ್ಚಿನಲ್ಲಿ. ಅವರು ಬಾಂಬೆ ಸೆಟಲ್ಡ್ ಆಗಿದ್ದರು, ಈಗ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೂ ಸಹ ಇಲ್ಲ, ಅವರೆಲ್ಲ ತಮಿಳ್ನಾಡಿಗೆ ಹೋಗಿದ್ದಾರೆ. ಈಗ ಅವರದ್ದು ತಾಯಿಗೆ ಹುಷಾರಿಲ್ಲ. ಅವರ ತಾಯಿ ಅಂದರೆ ನನ್ನ ಹಸ್ಬೆಂಡ್ ಇದ್ದು ಮಾಮಿ, ತಂದೆಯ ಸಿಸ್ಟರ್. ಅವರಿಗೆ ಹುಷಾರಿಲ್ಲ ಅಂತೇಳಿ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ. ಈಗ ನಾನು ಮುಂದಿನ ವಿಡಿಯೋ ನೆಕ್ಸ್ಟ್ ನಿಮಗೆ ನಾನು ಅಪ್ಲೋಡ್ ಮಾಡ್ತೇನೆ, ಮನೆಯದ್ದು ಹೋಮ್ ಟೂರ್ ಎಲ್ಲ ಮಾಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಅಸ್ಸಲಾಮು ಅಲೈಕುಮ್. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.